ಬರೋಬ್ಬರಿ 59 ದಿನಗಳಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ತಮಿಳುನಾಡಿನಲ್ಲೂ ಕೂಡ ಸಿಐಟಿಯು ಸಹಯೋಗದೊಂದಿಗೆ 16 ಕಂಪನಿ ಕಾರ್ಮಿಕರು ಒಟ್ಟಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ, ಯಾವ ರೀತಿಯಾಗಿ ಟೊಯೋಟಾ ಕಿರ್ಲೋಸ್ಕರ್ಸ್ ಮೋಟಾರ್ ಆಡಳಿತ ಮಂಡಳಿಯವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ ಅಂತ? ಖಂಡಿತ ನಿಧಿ, ಏನಾಗಿದೆ ಅಂದ್ರೆ ಈ ಟೊಯೋಟಾ ಕಿರ್ಲೋಸ್ಕರ್ ಅಂತಕ್ಕಂಥದ್ದು ಕಂಪನಿ ಇಲ್ಲಿರ್ತಕ್ಕಂಥ ವರ್ಕರ್ಸ್ ಗಳನ್ನ ತುಂಬಾ ಹೀನಾಯವಾಗಿ ನಡೆಸ್ಕೊಳ್ತಿದೆ ಅಂತಕ್ಕಂಥದ್ದು ಅವರ ಆರೋಪ ಆಗಿದೆ. ಈ ಮನುಷ್ಯರು ರೀತಿ ಕೆಲಸ ಮಾಡೋದನ್ನ ಅವರು ಮೆಷಿನ್ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಅಪೇಕ್ಷೆ ಕಂಪನಿಯವರು ಆಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಕಂಪನಿಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನ ಸಣ್ಣ ಸಣ್ಣ ಕಾರಣಗಳು ಯಾವ್ದು ಬೇಕು ಬೇಡದಂತ ಕಾರಣಗಳನ್ನ ಇಟ್ಕೊಂಡು ಅವ್ರನ್ನ ಕೆಲಸದಿಂದ ತೆಗೆಯತಕ್ಕಂಥ ಕೆಲಸಗಳು ನಿರಂತರ ನಡೀತಿದೆ ನೀತಿ. ಬಹಳ ಪ್ರಮುಖವಾಗಿ ಏನಂತ ಅಂದ್ರೆ ಇಲ್ಲಿನ ಕಾರ್ಮಿಕರು ಕೂಡ ತಮ್ಮ ಅಳಲನ್ನ ನಿರಂತರ ತೋಡ್ಕೋತಾನೆ ಇದ್ದಾರೆ. ಅವ್ರು ಒಂದ್ ಸಣ್ಣ ಸಣ್ಣ ರೀಸನ್ ಗಳನ್ನ ಅವ್ರು ಯಾವ್ದೇ ರೀತಿ ಮೂತ್ರ ವಿಸರ್ಜನೆಗಾಗಿರ್ಬೋದು ಮಲ ವಿಸರ್ಜನೆಗಾಗಿದ್ರು ಕೂಡ ರೀಸನ್ ಆಗಿಟ್ಕೊಂಡಂತ ಕಾರ್ಮಿಕ ಇಲಾಖೆ ಏನ್ ಮಾಡ್ತಿದೆ ಅದನ್ನ ಅವರು ಅದನ್ನ ರೀಸನ್ ಆಗಿಟ್ಕೊಂಡು ಅವ್ರ ಸಂಬಳ ಕಟ್ ಮಾಡೋದು ಅವ್ರನ್ನ ಕೆಲಸದಿಂದ ತೆಗೆದಾಕದಂತ ಕೆಲಸಗಳನ್ನ ನಿರಂತರ ಮಾಡ್ತಾ ಬರ್ತಿದೆ. ಇದು ನಿರಂತರವಾಗಿ ಇದ್ದದ್ದರಿಂದ ಏನ್ ಮಾಡ್ತಾರೆ, ಕಾರ್ಮಿಕರು ಕೂಡ ಬೇಸತ್ತು ಈ ಕಂಪನಿಯ ವಿರುದ್ಧ ತಮ್ಮ ಆಕ್ರೋಶವನ್ನ ಸುಮಾರು 51 ದಿನದಿಂದ ಕೂಡ ನಿರಂತರ ಹೋರಾಟ ಮಾಡ್ತಾನೆ ಇದೆ. ಆದ್ರೆ ಇಲ್ಲಿರ್ತಕ್ಕಂಥ ಕಾರ್ಮಿಕ ಇಲಾಖೆ ಕೂಡ ಇದ್ರ ಯಾವ್ದೇ ರೀತಿ ಗಮನ ಹರಿಸಿರ್ತಕ್ಕಂಥದ್ದು, ಕಂಪನಿ ಕೂಡ ಇದನ್ನ ಯಾವ್ದೇ ರೀತಿ ಆಕ್ಷನ್ ತಗೊಳ್ದಿರ್ತಕ್ಕಂಥದ್ದನ್ನ ಕಾಣಬಹುದು ನೀತಿ. ಓಕೆ ಕೃಷ್ಣಮೂರ್ತಿ, ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಮಧ್ಯಸ್ಥಿಕೆ ವಹಿಸಿ ಸಂಧಾನ ಮಾಡಿದ್ದಾಗಿರ್ಬೋದು, ಒಂದಷ್ಟು ಭರವಸೆಯನ್ನ ಆಶ್ವಾಸನೆಯನ್ನ ನೀಡಿದ್ದಾಗಿರ್ಬೋದು, ಆ ಥರದ್ದೇನು ನಡೆದಿಲ್ವಾ ಅಂತ? ಖಂಡಿತ ನಿಧಿ, ಏನಾಗಿದೆ ಅಂತಂದ್ರೆ ಇಲ್ಲಿಗೆ ಎಲ್ಲಾ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಚಿವರುಗಳು ಕೂಡ ಇಲ್ಲಿಗೆ ಬಂದು ಮಧ್ಯಸ್ಥಿಕೆ ವಹಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಬಂಡ್ಗೆಟ್ಟಂತ ಈ ಇಲಾಖೆ ಕಂಪನಿ ಅಂತಕ್ಕಂಥದ್ದು ಇವು ಯಾವುದನ್ನು ಕೂಡ ಗಮನಕ್ಕೆ ಇಟ್ಟುಕೊಳ್ಳದಂತೆ, ಯಾವ ಮಧ್ಯಸ್ಥಿಗೆ ಕೂಡ ಬೆಲೆ ಕೊಡದಂತ, ಕಾರ್ಮಿಕ ಹಕ್ಕುಗಳಿಗೆ ಬೆಲೆ ಕೊಡದಂತ ಈ ಕಂಪನಿಗಳು ಕೂಡ ತಮ್ಮ ಏನು ಕಂಪನಿಯ ಆಕ್ರಮಣಕಾರಿ ನೀತಿಯನ್ನೇ ಮುಂದುವರಿಸ್ತಾ ಇರ್ತಕ್ಕಂಥ ಕಾಣಬಹುದಾಗಿದೆ ನೀತಿ. ಓಕೆ, ಧನ್ಯವಾದ ಕೃಷ್ಣಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.